ನನಗೆ ಆತ್ಮೀಯ ಗೆಳೆಯರು ಅಂತ ಹೇಳಿದ್ರೆ ಡಾಕ್ಟರ್ ವಿಜಯ ಅವರು ಅವರು ನನ್ನ ಕ್ಲಾಸ್ಮೇಟ್ ಆಗಿದ್ದರು ಅವರು ಒಂದು ಸತಿ ನಾವು ಮಾತಾಡ್ತಿದ್ದಾಗ ಏ ವ್ಯಾಸ ಪುಟ್ಟಣ್ಣ ಹೊಸ ಇವ್ರನ್ನ ಕೇಳ್ತಾ ಇದ್ದಾರೆ ಒಬ್ಬ ಕವಿನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತಿದ್ದಾರೆ ನಾನು ನಿನ್ನ ಭಾವಗೀತೆಗಳನ್ನೆಲ್ಲ ಅವ್ರು ಕೇಳಿದ್ದಾರೆ ಅದಕ್ಕೋಸ್ಕರ ನಾನು ಅವ್ರನ್ನ ಇಂಟ್ರೊಡ್ಯೂಸ್ ನಿನ್ನನ್ನು ಅವ್ರಿಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ನನಗೇನೋ ಅನ್ನಿಸ್ತಿದೆ ಕಣ ಅಂತ ಅಂದರು ಇನ್ನೊಂದು ವಿಶೇಷ ಏನು ಗೊತ್ತಾ ಅವ್ರಿಗೆ ಬ್ಯಾಂಕಲ್ಲಿರುವ ಒಬ್ಬ ಕವಿ ಬೇಕಂತೆ ಅಂದರು ಹಾಗಾಗಿ ನಾನು ಬ್ಯಾಂಕಲ್ಲಿ ಅವಾಗ ಕೆಂಪೇಗೌಡ ಅವರ ಬ್ರ್ಯಾಂಚಲ್ಲಿದೆ ಯುಕೋ ಬ್ಯಾಂಕಲ್ಲಿ ಕೆಲಸ ಮಾಡ್ತಾ ಇದ್ದೆ ನಾನು ಒಂದು ದಿನ ಕೆ ಎಸ್ ಎಲ್ ಸ್ವಾಮಿ ರವಿ ಅವರು ಬಂದು ನೋಡಿ ಪುಟ್ಟಣ್ಣ ಕಣಿಗಾಲ್ ನಿಮ್ಮನ್ನು ಕರೀತಿದ್ದಾರೆ ಅವರು ಏರ್ಲೈನ್ಸ್ ಹೋಟೆಲ್ಲಿದ್ದಾರೆ ನೀವು ಅವ್ರು ನೋಡಿ ಮರಿದೆ ಹೋಗ್ತಿರಲ್ಲ ಅಂದರು ಅವರು ಮೊಟ್ಟ ಮೊದಲನೇ ಎಕ್ಸ್ಪ್ರೆಷನನ್ನು ನೋಡಿ ಏನು ಅನ್ನಿಸ್ತು ಅಂದರೆ ನಾನು ವ್ಯಾಸರಾಯರೇ ಅಂದರೆ ಯಾರೋ ಕಚ್ಚೆ ಪಂಚೆ ಜುಬ್ಬ ಹಾಕ್ಕೊಂಡು ಒಬ್ಬ ವಯಸ್ಸಾದ ವ್ಯಕ್ತಿ ಬರಬಹುದು ಅಂದರೆ ನೀವು ಟೀ ಶರ್ಟು ಒಂದು ಪ್ಯಾಂಟ್ ಹಾಕ್ಕೊಂಡು ಏನಪ್ಪ ವಾಟ್ಸ್ ಯುವರ್ ಏಜ್ ಅಂತ ಹೇಳಿದ್ರು ನನಗೆ ಈಗ 26 ವರ್ಷ ಅಂತ ಹೇಳಿದೆ ನೋಡಿ 26 ವರ್ಷಕ್ಕೆ ನಾನು 76 ವರ್ಷ ಅಂದ್ಕೊಬಿಟ್ಟಿದ್ನಲ್ಲ ನಾನು ಅಂಥೇಳಿ ಜೋಕ್ ಮಾಡ್ಕೊಂಡು ಒಳಗೆ ಕರ್ಕೊಂಡು ಹೋದರು ಕರ್ಕೊಂಡು ಹೋಗಿ ಹೇಳಿದರು ನಾನು ಶುಭಮಂಗಳ ಅನ್ನುವ ಒಂದು ಚಿತ್ರ ತೆಗೆದು ವಾಣಿ ಅವರು ಬರೆದಿರೋದು ಅದು ಕಾದಂಬರಿ ಆ ಕಾದಂಬರಿ ಆಧಾರಿತವಾಗಿ ನಾನು ಒಂದು ಚಿತ್ರ ತೆಗಿತಿದ್ದೇನೆ ಇದಕ್ಕೆ ನನಗೆ ಹಾಡಬೇಕಾಗುತ್ತೆ ನಾನು ಹೇಳಿದೆ ಸರ್ ಯಾವುದೋ ಒಂದು ಪ್ರೀತಿ ಮೇಲೆ ಹಾಡು ಬರಿ ಅಂದರೆ ಬರಿಬೋದು ಇನ್ಯಾವುದೋ ಮೇಲೆ ಹಾಡು ಬರಿಬೋದು ಲೆಕ್ಕದ ಮೇಲೆ ಹಾಡು ಬರಿ ಅಂದರೆ ಹೆಂಗೆ ಸರ್ ಬರೆಯೋದು ಅಂತ ನಕ್ಬಿಟ್ಟೆ ನಾನು ಇಲ್ಲ ಲೆಕ್ಕದ ಮೇಲೆ ನಂಗೆ ಬೇಕಾಗಿರೋದು ಲೆಕ್ಕ ಆಗುತ್ತೆ ನೀವು ಯೋಚಿಸಿ ನೀವು ಬ್ಯಾಂಕಲ್ಲಿದ್ದೀರಿ ಅದನ್ನು ನೀವು ಬೇರೆ ಬೇರೆ ರೀತಿ ಯೋಚಿಸ್ಬೋದು ನೀವು ಅಂತ ನನಗೆ ಆಗಲ್ಲ ಅಂದ್ಕೊಂಡಿದ್ದನ್ನು ಆಗುವ ಕಡೆಗೆ ಅದು ನನ್ನನ್ನು ಪ್ರೇರಣೆ ನೀಡಿ ಪ್ರೇರೇಪಿಸ್ತಾ ಸರ್ ಈ ನಾನು ಹೇಳುವ ಥಾಟ್ ನಿಮಗೆ ಒಪ್ಪಿಗೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಅದು ನನಗೆ ಹೀಗೆ ಅನಿಸಿದೆ ಅಂತ ಏನು ಅಂದರು ನೋಡಿ ಆಕಾಶದಿಂದ ಎಷ್ಟೋ ವರ್ಷಗಳಿಂದ ಮಳೆ ಸುರಿತಾನೇ ಇದೆ ಭೂಮಿ ಅದನ್ನು ಸ್ವೀಕರಿಸ್ತಾನೇ ಇದೆ ಈ ಆಕಾಶ ತಾನು ಎಷ್ಟು ಮಳೆಯನ್ನು ಭೂಮಿ ಕೊಟ್ಟಿದ್ದೀನಿ ಅನ್ನೋದಾಗಲಿ ಅಥವಾ ಭೂಮಿ ತಾನು ಆಕಾಶದಿಂದ ಎಷ್ಟು ಮಳೆಯನ್ನು ಸ್ವೀಕರಿಸಿದ್ದೀನಿ ಅಂತ ಏನಾದರೂ ಲೆಕ್ಕ ಬರೆದಿದೆಯಾಗಲಿ ಅವರು ಎಷ್ಟು ಖುಷಿಯಾಯಿತು ಅಂದರೆ ನನ್ನನ್ನು ಹೇಳಿದ ಹಾಗೇ ಯಾಕೆ ಮಾಡಿಕೊಂಡು ನನಗೆ ಬೇಕಾಗಿರೋದೇ ಹೇಳ್ಕೊಂಡ್ರು ಹೀಗಾಗಿ ನಾನು ಆ 4/4/2008 ನಾನು ಪುಟ್ಟಣ್ಣ ಅವರಲ್ಲಿ ಕಂಡುಕೊಂಡ ಒಂದು ದೊಡ್ಡ ಗುಣ ಅಂತ ಹೇಳಿದ್ರೆ ಯಾವುದೇ ಸಾಹಿತಿಯಾಗಲಿ ಅವರ ಅಪಾರವಾದ ಗೌರವವನ್ನು ಸೂಚಿಸ್ತಾ ಇದ್ದಿದ್ದು ಇದೆಲ್ಲ ಆದಮೇಲಿಂದ ಕಡೆಗೆ ನೋಡ್ತೀನಿ ಒಂದು ದಿನ ಫೋನ್ ಬಂತು ಬ್ಯಾಂಕಿಗೆ ಏನದು ವ್ಯಾಸರಾವ್ ನಿಮ್ಮ ಕೆಂಪೇಗೌಡ ರಸ್ತೆಯಲ್ಲಿ ಇದ್ರ ಮೇಲೆ ಒಂದು ಪೋಸ್ಟ್ ನಡೆಸಿದ್ದೀವಿ ಎಲ್ಲಿದ್ದೀರಿ ಈಗ ನೀವು ಅಂದರು ನಾನು ಬ್ಯಾಂಕಲ್ಲಿದ್ದೀನಿ ಸರ್ ಆಚೆ ಕಡೆ ಹೋಗಿ ನೋಡ್ಕೊಂಬನಿ ಹೋಗಿ ಹೇಳಿದ್ರು ನೋಡಿದೆ ನನಗೆ ಆಶ್ಚರ್ಯ ಆಯಿತು ಏನು ಅಂದರೆ 4x1=4 ಅದು ಪೋಸ್ಟಲ್ಲಿತ್ತು ಅಂದರೆ ಹೊಸ ರೀತಿಯನ್ನು ಒಂದು ಹಾಡನ್ನು ಈ ಒಂದು ಪೋಸ್ಟಲ್ಲಿ ಹಾಕೋದು ಕೇವಲ ನಾವು ಸಾಲುಗಳಲ್ಲಿ ಬರಿತೀವಲ್ಲ ಇವರ ಆ ಸಂಖ್ಯೆಯೇ ಇಟ್ಕೊಂಡು 4x1=4x2 ಅನ್ನತಕ್ಕಂಥದ್ದನ್ನು ಅಲ್ಲಿ ತೋರಿಸಿದ್ರು ಹಾಗಾಗಿ ನನ್ನನ್ನು ಅವರು ಆ ಚಿತ್ರದಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು ಪರಿಚಯ ಮಾಡಿದ್ದು ಯಾಕೆ ಈ ಮಾತಕ್ಕೆ ಹೇಳಕ್ಕೆ ಬರ್ತೀನಿ ಅಂದರೆ ಪುಟ್ಟನ್ನ ಯಾವುದೇ ವ್ಯಕ್ತಿಯಾಗಲಿ ಸಂದರ್ಭ ಆಗಲಿ ನಟ ಆಗ್ಬೋದು ನಟಿ ಆಗ್ಬೋದು ಅಥವಾ ಸಿಚುಯೇಷನ್ ಆಗ್ಬೋದು ಅಥವಾ ಕಥೆಯ ಒಂದು ಎಳೆ ಆಗ್ಬೋದು ಎಲ್ಲವನ್ನು ಎಷ್ಟು ಗಾಢವಾಗಿ ತೀವ್ರವಾಗಿ ಅನುಭವಿಸಿ ಅವರು ಅದಕ್ಕೆ ಬೆಲೆ ಕೊಡ್ತಾಯಿದ್ರು ಹಾಗೇ ಅದನ್ನು ತಮ್ಮ ಮಾಧ್ಯಮದಲ್ಲಿ ಬಳಸ್ಕೊಳ್ತಿದ್ರು ಅನ್ನೋದು ಭಾಳ ಮುಖ್ಯವಾದ್ದು ಅಂತ ನಾನು ಭಾವಿಸ್ಕೊಂಡಿದ್ದೀನಿ ಹಿ ಹ್ಯಾಡ್ ಆಲ್ವೇಸ್ 2 ಕ್ಯಾಮರಾಸ್ ಒಂದು ರೆಗ್ಯುಲರ್ ಕ್ಯಾಮ್ರಾ ಇನ್ನೊಂದು ತಲೆ ಒಳಗಡೆ ಒಂದು ಕ್ಯಾಮ್ರಾ ಇತ್ತು ಅದು ಶೂಟ್ ಮಾಡ್ಕೊಳ್ತಾ ಇತ್ತು ರೀಲ್ ಓಡ್ತಾನೇ ಇತ್ತು ಆ ರೀಲ್ ಒಳಗಡೆ ಏನು ಕಾಣ್ತಿತ್ತು ಅದನ್ನು ಈ ಕ್ಯಾಮ್ರಾಗೆ ಸಮೀಕರಿಸಿ ಅವರು ಚಿತ್ರಣ ಮಾಡ್ತಿತ್ತು ಅದಕ್ಕೆ ಒಬ್ಬ ಅದ್ಭುತವಾದ ನಿರ್ದೇಶಕ ಅಂತ ಅನ್ನಿಸ್ಕೊಂಡಿದ್ದು